ಆಗಬೇಕು ಅಂತ. ಹಾಗಿದ್ರೆ ಸಾಂತ್ಲೆ ಕೆಡ್ತಾ ಕೂತ್ಕೊಳ್ಬಹುದಲ್ವಾ ಅಂದ್ರೆ ಕೇಳತ್ತಾಗೋದಿಲ್ಲ, ಹುಚ್ಚಿ ಕೆರಳುತ್ತೆ, ತಲೆ ನೋವು ಬರುತ್ತೆ. ಹಾಗಾಗಿ ಅದಕ್ಕೆ ಬೇರೆ ಬೇರೆ ರಾಗಗಳನ್ನ, ಮೂರ್ಛನೆಗಳನ್ನ, ಗಮಕಗಳನ್ನ ಕೊಟ್ಟು ಅವನ್ನ ಬೇರೆ ಬೇರೆ ಗತಿಗಳಲ್ಲಿ ಲಯಗಳಲ್ಲಿ ವಿಸ್ತರಿಸಿ ನಿಬದ್ಧವಾಗಿ ಅನಿಬದ್ಧವಾಗಿ, ಅಂದರೆ ನಿಬದ್ಧ ಅಂದ್ರೆ ಕೃತಿ ಇತ್ಯಾದಿ ರೂಪದಿಂದ, ಅನಿಬದ್ಧವಾಗಿ ಅಂದ್ರೆ ವಿಸ್ತೃತ ರಾಗಾಲಾಪ ರೂಪದಿಂದ ಎಲ್ಲ ಹಾಡಿಕೊಳ್ಳಬೇಕಾದದ್ದು ಅನಿವಾರ್ಯ ಅಂತ ಗೊತ್ತಾಗುತ್ತದೆ. ಹಾಗಂದು ಸಂಗೀತ ಮಹಾಸಮುದ್ರ ಅಂತಂದ್ರೆ ತತ್ವತಃ ಅದು ಒಂದು ಷಡ್ಜ ಮಾತ್ರವಾದದ್ದು, ನಾದ ಮಾತ್ರವಾದದ್ದು, ಅಖಂಡವಾದ ನಾದ ಅಷ್ಟೇ. ಆದರೆ ಅದರ ನಾವು ನಮ್ಮ ಆಸಕ್ತಿಗೆ ನಮ್ಮ ರುಚಿಗೆ ಇದ್ದಂತೆ ಕಲಿಯಬಹುದು. ವೆಂಕಟಮುಖಿಯ ಯಾವ ಒಂದು ಪ್ರಸಿದ್ಧವಾದ ಚತುರ್ಡಂಡಿ ಪ್ರಕಾಶಿಕದ ಲೆಕ್ಕಾಚಾರದಂತೆ ನೋಡಿದರೆ, ಮೇಳಕರ್ತ ರಾಗಗಳ ಪ್ರೀತಿಯನ್ನು ಕಂಡ್ರೆ ಜಗತ್ತಿನಲ್ಲಿ ಊಹಿಸಬಹುದಾದ ಎಲ್ಲ ಬಗೆಯ ರಾಗ ಪ್ರಪಂಚಕ್ಕೂ ಕೂಡ ಕೀಲಿಕೈಯಾಗಿದೆ. ಅಲ್ಲಿಂದ ಎಷ್ಟು ರಾಗಗಳು ಉನ್ಮೀಲಿಸಬಹುದು, ಸಂಭಾವ್ಯವಾದ ರಾಗಗಳ ಸಂಖ್ಯೆ ಎಷ್ಟು ಅಂದ್ರೆ ಪ್ರಾಯಶಃ ಅನಂತ ಅಂತ ಹೇಳಬಹುದು. ಪಿಂಗಳದ ಛಂದಸೂತ್ರದ ಷಟ್ ಪ್ರತ್ಯಯಗಳನ್ನೆಲ್ಲ ಹಾಕಿಕೊಂಡು ಹೋದ್ರೆ ಛಂದಸ್ ಸಂಖ್ಯೆಯು ಕೂಡ ಅನಂತ. ನಾವು ಬಳಸಬಹುದಾದದ್ದು ಎಷ್ಟು, ನಮಗೆ ದಕ್ಕುವಂಥದ್ದೆಷ್ಟು ಅಂತ ನೋಡಬೇಕು. ಮಿಕ್ಕವರಿಗೆ ದಕ್ಕಿದ್ದರ ಬಗೆಗೆ ಕರುಬಬಾರದು, ನಮಗೆ ದಕ್ಕಿದ್ದನ್ನ ಬಿಟ್ಟು ಹೋಗಬಾರದು. ಇದು ಇರುವಂತಹ ವಿವೇಕ. ಅಂದರೆ ನಮಗೆ ನಮ್ಮ ಉಪಾಸನಾ ಕ್ರಮಕ್ಕೆ ಯಾವೆಷ್ಟು ಮಂತ್ರಗಳು ಒದಗಿ ಬಂದಾವು. ಈ ದೃಷ್ಟಿಯಿಂದಲೇ ನಮ್ಮ ಆಗಮಿಕರು ಯಾವ ನಿತ್ಯ ಪೂಜೆ, ನಿತ್ಯ ಪ್ರಯೋಗ ಅಂತ ಯಾವುದನ್ನೆಲ್ಲ ಮಾಡಿಕೊಂಡಿದ್ದಾರೆ, ಅಲ್ಲಿ ಸಾರವತ್ತಾಗಿ ಸಾಮಾನ್ಯ ಲೋಕ ಸಾಮಾನ್ಯಕ್ಕೆಲ್ಲ ಬೇಕಾಗಿರುವಂಥದ್ದನ್ನು ಅಡಕ ಮಾಡಿ ಕೊಟ್ಟಿದ್ದಾರೆ. ಹಿಂದೆ ಅದನ್ನು ಹೇಳಿಯೂ ನಾನು ಇದ್ದೆ. ಅದರಿಂದ ವೇದದ ಒಂದೊಂದು ಮಂತ್ರಗಳನ್ನು ನೋಡ್ತಾ ಬಂದರೆ ಎಷ್ಟೋ ಬಾರಿ ಪುನರುಕ್ತಿ ಕಾಣಿಸುತ್ತದೆ. ಇಂದ್ರನನ್ನು ಕೇಳುವುದನ್ನೇ ವರುಣನನ್ನು ಕೇಳ್ತೀವಿ, ವರುಣನನ್ನು ಕೇಳುವುದೇ ಅಗ್ನಿಯನ್ನು ಕೇಳ್ತೀವಿ, ಅಗ್ನಿಯನ್ನು ಕೇಳುವುದೇ ಸೋಮನನ್ನು ಕೇಳ್ತೀವಿ, ಸೋಮನನ್ನು ಕೇಳುವುದೇ ಯಾವ ಪ್ರತಿಭೆಗಳಿಗೆ ಕೇಳುವುದಾಗುತ್ತದೆ. ಏನು ಕೇಳೋದು, ಅದು ಕೊಡೋದು ಇದು ಕೊಡೋದು, ಚೆನ್ನಾಗಿ ನೋಡ್ಕೋ, ಕಷ್ಟ ತರಬೇಡ, ಸುಖವನ್ನು ದೂರ ಮಾಡಬೇಡ, ಇಷ್ಟು ಬಿಟ್ಟು ಇನ್ನು ಯಾವುದು ಉಂಟು ಹೇಳ್ತೀವಲ್ಲ. ರಾಜರತ್ನಮ್ಮವ್ರು ಹೇಳ್ತಾರಲ್ಲ, ನಮ್ಮಷ್ಟಕ್ಕೆ ನಾವಾಗಿ ಇದ್ದದ್ರಲ್ಲಿ ಹಾಯಾಗಿ ಅಂತ ಅನ್ನುವ ಭಾವ ಅದು ಉಂಟು ಉಂಟು. ಕೇಳಕ್ಕೊಂದೂರು, ತಲೆ ಮ್ಯಾಕೊಂದೂರು, ಮರಗಕ್ಕೆ ಬೂಮ್ತಾಯಿ ಮಂಚ, ಕೈ ಹಿಡಿದು ಪುಟ್ಟಂಜಿ, ನಗನಂತ ಉಪ್ಪು ಗಂಜಿ, ಇಷ್ಟಾದ್ರೆ ಸಾಕಾಯ್ತು ರತ್ನ ಪ್ರಪಂಚ ಅಂತ ಆಳಿನಿಂದ ಮೊದಲುಗೊಂಡು ಮಹಾರಾಜನವರೆಗೂ ಈ ರೀತಿಯಲ್ಲೇ ಇರತಕ್ಕಂಥದ್ದಷ್ಟೇ. ಅನಿಷ್ಟ ನಿವೃತ್ತಿ, ಇಷ್ಟ ಪ್ರವೃತ್ತಿ, ಇಷ್ಟ ರಕ್ಷಣ, ಅನಿಷ್ಟ ನಾಶನ, ಇಷ್ಟು ಬಿಟ್ಟು ಇನ್ನೇನು ಬೇಡ, ಅಷ್ಟನ್ನು ಕೊಡು ಅಂತ. ಆದರೆ ಒಬ್ಬೊಬ್ಬರು ಕೇಳೋ ರೀತಿ ಒಂದೊಂದು ಇರುತ್ತದೆ, ಮತ್ತೆ ಕೇಳಿಕೊಳ್ಳುವ ಆ ತತ್ವ ಅದರ ಸ್ವರೂಪ ಅಂತ ಯಾವುದಿದೆ, ಆ ರೂಪ ಅಂತ ಯಾವುದುಂಟು, ಅದು ಬೇರೆ ಬೇರೆ ರೀತಿ ಆಗ್ತಾ ಹೋಗುತ್ತದೆ. ಎಲ್ಲಕ್ಕೂ ಒಂದೇ ದೇವರನ್ನೇ ಕೇಳಿ ಅಂತಂದ್ರೆ ನಮಗೆ ಬೋರ್ ಬಂದ್ಬಿಡುತ್ತೆ. ಸ್ವಲ್ಪ ಬೇರೆ ದೇವರುಗಳನ್ನು ಕೇಳ್ಕೊಳ್ಳೋಣ, ಈ ದೇವರಿಗೆ ಏನಾದ್ರು ಶಕ್ತಿ ಕುಗ್ಗಿದೆಯಾ, ಅಥವಾ ಈ ದೇವರಿಗೆ ಕೆಲಸ ಜಾಸ್ತಿ